ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏರಿಕೆ ಮಾಡಿರೋದ್ರ ವಿರುದ್ಧ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಇಂದು ಪ್ರತಿಭಟನೆಯನ್ನ ಮಾಡಿದ್ರು. ವಾಹನಗಳಿಗೆ ಹಗ್ಗ ಕಟ್ಟಿ ಎಳೆಯೋದ್ರ ಮೂಲಕ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಗ್ಯಾರಂಟಿ ಜಾರಿ ಮಾಡೋಕೆ, ಖಾಲಿ ಆಗಿರ್ತಕ್ಕಂಥ ಖಜಾನೆಯನ್ನು ತುಂಬಿಸಿಕೊಳ್ಳಲು ಜನರಿಗೆ ಬರೆಯನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇವತ್ತಿನ ಪ್ರತಿಭಟನೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಅಣುಕುಶವ ಯಾತ್ರೆ, ಇನ್ನೊಂದ್ ಕಡೆ ಎತ್ತಿನ ಗಾಡಿಯನ್ನ ಏರಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ. ಸಿಎಂ ಮನೆಗೆ ತೆರಳ್ತಾ ಇರೋ ಪ್ರತಿಭಟನೆಕಾರರು ಖಾಕಿ ವಶಕ್ಕೆ, ವೇದಿಕೆ ಮೇಲೆ ಸರ್ಕಾರದ ವಿರುದ್ಧ ಧಿಕ್ಕಾರ ಧಿಕ್ಕಾರ. ಅಂದ ಹಾಗೆ ಇವೆಲ್ಲ ಕಂಡು ಬಂದಿದ್ದು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ನಡೆದಿರುವಂತಹ ಕಾಂಗ್ರೆಸ್ ವಿರುದ್ಧದ ಬಿಜೆಪಿ ಪ್ರತಿಭಟನೆಯಲ್ಲಿ. ಇನ್ನು ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸೇಠಿ ರವಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. 13 ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಅಂದಿನಿಂದ ಜನ ವಿರೋಧಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಬರ್ತಿದೆ. ಗ್ಯಾರಂಟಿ ಕೊಟ್ಟರು ಅದು ಬಹುಪಾಲು ಜನರಿಗೆ ತಲುಪದಂತೆ ಆಗಿದೆ, ಇದು ಅವರ ದುರಾಡಳಿತ ಅಂತ ಲೇವಡಿ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ನಾವು ಸರ್ಕಾರಕ್ಕೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ದರವನ್ನ ಕಡಿಮೆ ಮಾಡುವುದಾಗಿ ಹೇಳಿದ್ರು. ಆದ್ರೆ ಈಗಾಗಲೇ 3 ಬಾರಿ ಸೇಸ್ ದರವನ್ನ ಹೆಚ್ಚಳ ಮಾಡಿದ್ದಾರೆ. ಬಕ್ರೀದ್ ಹಬ್ಬದ ಹಿಂದಿನ ಬೆಲೆ ಏರಿಕೆ ಮಾಡಿ ಕುರಿ ಬಲಿ ಕೊಡುವ ರೀತಿ ರಾಜ್ಯದ ಜನರನ್ನೇ ಬಕ್ರಾ ಮಾಡಿದ್ದಾರೆ. ಅಧಿಕಾರಕ್ಕೆ ಬಂದ ತಕ್ಷಣ ಅಬಕಾರಿ ದರವನ್ನ ಹೆಚ್ಚಳ ಮಾಡಿದ್ರು. ಸ್ಟಾಂಪ್ ಡ್ಯೂಟಿ, ವಾಹನಗಳ ರಿಜಿಸ್ಟ್ರೇಷನ್ ದರ ಕೂಡ ಹೆಚ್ಚಳ ಮಾಡಿದ್ರು. ಹಾಲಿನ ದರ ಹೆಚ್ಚಳ ಮಾಡಿದ್ರು. ರೈತರಿಗೆ ಕೊಡುವಂತಹ ಬೆಂಬಲ ಬೆಲೆಯನ್ನ ಕೊಡೋದನ್ನ ಮರ್ತೇ ಬಿಟ್ರು. ಅಧಿಕಾರಕ್ಕೆ ಬಂದ ಕೂಡಲೇ ಊಸರವಳ್ಳಿಗಿಂತಲೂ ಹೆಚ್ಚಾಗಿ ಬಣ್ಣವನ್ನ ಬದಲಾಯಿಸಿದ್ದಾರೆ. ಬೆಲೆ ಹೆಚ್ಚಳ ಮಾಡಿ ಕೇಂದ್ರದ ಕಡೆ ಬೆಟ್ಟನ ತೋರಿಸ್ತಿದ್ದಾರೆ. ಊಸರವಳ್ಳಿಗೂ ಸಿದ್ದರಾಮಯ್ಯ ಅವ್ರಿಗೂ ಕಾಂಪಿಟೇಷನ್ ಏನಾದ್ರೂ ಇಟ್ರೆ ಗೆಲ್ಲೋದು ಪಕ್ಕಾ ಸಿದ್ದರಾಮಯ್ಯ ಅವರೇ. ಇವೆಲ್ಲವನ್ನ ನೋಡಿದ್ರೆ ನಿಮ್ಮದು ನಾಲ್ಗೇನ ಅಥವಾ ಯಕಡಾನ ಜನ ಕೇಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ಸರ್ಕಾರ ಬೆಲೆ ಇಳಿಸಬೇಕು, ಇಲ್ಲ ಅವರೇ ಇಳಿಬೇಕು, ಇಲ್ಲ ಜನರಿಗೆ ಹೇಗೆ ಇಳಿಸಬೇಕು ಅಂತ ಗೊತ್ತಿದೆ. ಕಾಂಗ್ರೆಸ್ ಅವರು ಬರೀ ನುಂಗಣ್ಣ ಆಗಿದ್ದಾರೆ ಅಂದ್ರು. ಅಷ್ಟೇ ಅಲ್ಲದೆ ಬೆಲೆ ಏರಿಕೆ ವಿರುದ್ಧದ ತಮ್ಮ ಹೋರಾಟ ವಿಧಾನಸೌಧದ ಒಳಗೂ ಇರಲಿದೆ, ಹೊರಗೂ ಇರಲಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ 13 ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದ್ರು. 13 ತಿಂಗಳ ಹಿಂದೆ ಬಂದಾಗ ಹೇಳಿದ ಮಾತು, ನಾವು ಅಧಿಕಾರಕ್ಕೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸ್ತೀವಿ ಅಂತ ಹೇಳಿ. ಅಧಿಕಾರಕ್ಕೆ ಬಂದ ನಂತರ ಒಂದಲ್ಲ ಎರಡಲ್ಲ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರದ ಸೆಸ್ ಅನ್ನ ಹೆಚ್ಚಳ ಮಾಡಿ, ಅದು ಬಕ್ರೀದ್ ಹಿಂದಿನ ದಿನ, ರಾಜ್ಯದ ಜನರನ್ನ ಬಕ್ರಾ ಮಾಡೋದಕ್ಕೆ, ರಾಜ್ಯದ ಜನರನ್ನ ಬಕ್ರಾ ಮಾಡೋದಕ್ಕೆ ಬಕ್ರೀದ್ ಹಿಂದಿನ ದಿನ ಪೆಟ್ರೋಲ್ ದರವನ್ನ ಮತ್ತು ಡೀಸೆಲ್ ದರವನ್ನ ಕ್ರಮವಾಗಿ 3 ಮತ್ತು 3.5 ರೂಪಾಯಿ ಹೆಚ್ಚಳ ಮಾಡಿ ಬಕ್ರೀದಿಗೆ ಬಲಿ ಕೊಡುವ ಕುರಿಗಳ ರೀತಿಯಲ್ಲಿ ರಾಜ್ಯದ ಜನರ ಬದುಕನ್ನ ಬಲಿ ಕೊಡೋದಕ್ಕೆ ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರ ಹೊರಟಿದೆ. ಈ ಭ್ರಷ್ಟ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನೀವು ಅದ್ಭುತ ಜ್ಞಾನದ ಮೂಲಕ, ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಹೇಳಿದ್ರಿ ಪೆಟ್ರೋಲ್ ಡೀಸೆಲ್ ದರದ ಹೆಚ್ಚಳ ಮಾಡಿದ್ರೆ ಎಲ್ಲಾ ದರಗಳು ಹೆಚ್ಚಳ ಆಗ್ತವೆ. ಆಡಳಿತಕ್ಕೆ ಬಂದ ತಕ್ಷಣ ಗೂಸುಂಬೆ ಕೂಡ ನಾಚುವ ರೀತಿಯಲ್ಲಿ, ಗೂಸುಂಬೆ ಬಣ್ಣ ಬದಲಾಯಿಸುತ್ತೆ ಗೊತ್ತಲ್ವಾ, ಆ ಬಣ್ಣ ಬದಲಾಯಿಸುವ ಊಸರವಳ್ಳಿಯೂ ನಾಚುವ ರೀತಿಯಲ್ಲಿ, ಅದು ಎಷ್ಟು ಚೆನ್ನಾಗಿ ಬಣ್ಣ ಬದಲಾಯಿಸಿ ನೀವು ಬೆಲೆ ಏರಿಕೆ ಹೆಚ್ಚಳ ಮಾಡಿ ಕೇಂದ್ರದ ಕಡೆಗೆ ಬೆಟ್ ಮಾಡಿ ತೋರಿಸ್ತಾ ಇದ್ದೀರಿ. ಒಂದು ವೇಳೆ ಊಸರವಳ್ಳಿಗೂ ನಿಮಗೂ ಸ್ಪರ್ಧೆ ಇಟ್ಟರೆ ಊಸರವಳ್ಳಿ ಖಂಡಿತ ಗೆಲ್ಲೋದಿಲ್ಲ. ಊಸರವಳ್ಳಿ ಮತ್ತು ನಿಮ್ಮ ನಡುವೆ ಸ್ಪರ್ಧೆಯಲ್ಲಿ ಗೆಲ್ಲೋದ್ಯಾರು? ಸಿದ್ದರಾಮಯ್ಯನವರು ಮತ್ತು ಅವ್ರ ಪಾರ್ಟಿಯೇ ಗೆಲ್ಲದು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿವೈ ವಿಜೇಂದ್ರ, ರಾಜ್ಯ ಸರ್ಕಾರದ ಅವಿವೇಕ ನಿರ್ಧಾರಗಳ ಮೇಲೆ ನಮ್ಮ ಹೋರಾಟ ನಡೀತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ 18-20 ಸ್ಥಾನ ಕಾಂಗ್ರೆಸ್ ಗೆಲ್ಲದೆ ಇದ್ರೆ ಗ್ಯಾರಂಟಿ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ರು. ಈಗ ಚುನಾವಣೆ ಮುಗ್ದಿದೆ, ಸಿಎಂ ಡಿಸಿಎಂಗೆ ಮುಖಭಂಗ ಆಗಿದೆ. ಗ್ಯಾರಂಟಿ ನಿಲ್ಲಿಸಿದ್ರೆ ಜನರು ದಂಗೆ ಹೇಳ್ತಾರೆ, ಜನ ಕಲ್ಲಲ್ಲಿ ಹೊಡಿತಾರೆ. ಇದಕ್ಕಾಗಿ ಸಿಎಂ ಪಿತೂರಿ ಮಾಡಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ವಿಪಕ್ಷ ನಾಯಕರಾಗಿದ್ದಾಗ ಸಿದ್ದರಾಮಯ್ಯ ಅವರಿಗೆ ಇದ್ದ ಕಾಳಜಿ ಈಗ ಎಲ್ಲಿ ಹೋಯ್ತು? ಈ ಸರ್ಕಾರ ಬಂದಾಗಿನಿಂದ ಒಂದೇ ಒಂದು ಅಭಿವೃದ್ಧಿ ಕೂಡ ಆಗಿಲ್ಲ. ಇದನ್ನ ಮುದ್ದೇಬಿಹಾಳದ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ. ಸರ್ಕಾರ ಅಭಿವೃದ್ಧಿಗೆ ಹಣವನ್ನ ಕೊಡ್ತಿಲ್ಲ,
ಜನಕ್ಕೆ ಉತ್ತರವನ್ನ ಕೊಡೋಕೂ ಆಗ್ತಾ ಇಲ್ಲ. ಇವೆಲ್ಲವನ್ನ ನೋಡ್ತಿದ್ರೆ ರಾಜೀನಾಮೆ ಕೊಡುದು ಸೂಕ್ತ ಅಂತ ಹೇಳಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ತಲೆ ಎತ್ತಿ ಓಡಾಡೋಕೆ ಆಗ್ತಾ ಇಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ರೆವಿನ್ಯೂ ಪ್ಲಸ್ ಇತ್ತು, ಈಗ ದಿವಾಳಿಯತ್ತ ರಾಜ್ಯ ಸಾಗ್ತಾ ಇದೆ. ಯಾವ ಪುರುಷಾರ್ಥಕ್ಕಾಗಿ ಆಡಳಿತವನ್ನ ಮಾಡ್ತಿದ್ದೀರಿ? ವಾಲ್ಮೀಕಿ ನಿಗಮದಂತೆ ಬೇರೆ ನಿಗಮದಲ್ಲೂ ಕೂಡ ಹಗರಣ ಆಗಿದೆ. ಅಧಿಕಾರದ ಅಹಂಕಾರದಿಂದ ಕಾಂಗ್ರೆಸ್ ಮೆರಿತಾ ಇದೆ. ಈ ದರ್ಪ ಇಳಿಸುವ ಶಕ್ತಿ ಜನರಿಗೆ ಇದೆ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಏನಾರ ನಿಲ್ಸಿದ್ರೆ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳೊಂದು ಪಿತೂರಿ ಮಾಡ್ತಾರೆ. ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಸೇರಿ ಗ್ಯಾರಂಟಿ ನಿಲ್ಸಿದ್ರೆ ಜನ ನಮಗೆ ಕಲ್ ತಗೊಂಡು ಹೊಡಿತಾರೆ. ಹಾಗಾಗಿ ಪೆಟ್ರೋಲ್ ಮೇಲೆ 3 ರೂಪಾಯಿ, ಡೀಸೆಲ್ ಮೇಲೆ 3 ರೂಪಾಯಿ, 3.5 ರೂಪಾಯಿ ತೆರಿಗೆನ ಜಾಸ್ತಿ ಮಾಡೋಣ ಅಂತ ಹೇಳಿ ಇಂಥ ಒಂದು ಜನವಿರೋಧಿ ನಿರ್ಧಾರವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳಾದ್ಮೇಲೆ ಜನಪರ ಕಾಳಜಿ ಎಲ್ಲೋಯ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ? ನಿಮ್ಮ ಯೋಗ್ಯತೆಗೆ ಕಳೆದ 1 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಂದೇ 1 ರೂಪಾಯಿ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು 1 ವರ್ಷದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ವೇದಿಕೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಅಹಂಕಾರದಿಂದ, ಅಧಿಕಾರದ ಅಹಂಕಾರದಿಂದ ಏನು ಕಾಂಗ್ರೆಸ್ ಸರ್ಕಾರ ಇತ್ತು ಮೆರಿತಾ ಇದೆ? ಇವತ್ತೇನು ಜನವಿರೋಧಿ ತೀರ್ಮಾನಗಳನ್ನ ರಾಜ್ಯದ ಸರ್ಕಾರ ಇತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ಅಧಿಕಾರದ ದರ್ಪವನ್ನ ಇಳಿಸ್ತಕ್ಕಂತ ಶಕ್ತಿ ರಾಜ್ಯದ ಜನರಿಗೆ ಇದೆ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮರಿಬಾರ್ದು. ಅಭಿವೃದ್ಧಿನೂ ಇಲ್ದೇನೆ ಭ್ರಷ್ಟಾಚಾರವನ್ನ ಮಾಡಿಕೊಂಡು ಇವತ್ತು ಜನವಿರೋಧಿ ನಿರ್ಧಾರವನ್ನ ತಾವೇನ್ ತೆಗೆದುಕೊಳ್ತಾ ಇದ್ದೀರಿ? ಭಾರತೀಯ ಜನತಾ ಪಾರ್ಟಿ ಇದನ್ನ ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂತ ಪ್ರಶ್ನೆ ಇಲ್ಲ. ಇವತ್ತು ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನ ಮಾಡಿದ್ದೇವೆ, ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನ ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಹೋರಾಟದ ಎಚ್ಚರಿಕೆಯನ್ನ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಗುರುವಾರ ರಾಜ್ಯದಾದ್ಯಂತ ರಸ್ತೆಯನ್ನ ತೆರೆದು ಸರ್ಕಾರದ ವಿರುದ್ಧ ಜೆಡಿಎಸ್ ಜೊತೆಗೂಡಿ ಪ್ರತಿಭಟನೆಯನ್ನ ಮಾಡ್ತೇವೆ, ಈ ಮೂಲಕ ಸರ್ಕಾರದ ಕಿವಿಯನ್ನ ಹಿಂಡ್ತೇವೆ, ಬೆಲೆ ಇಳಿಸುವವರೆಗೂ ಹೋರಾಟವನ್ನ ಮಾಡ್ತಾನೆ ಇರ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೇವೆ, ಮುಂದಿನ ಗುರುವಾರ ರಾಜ್ಯದ ಎಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ರಸ್ತೆ ತಡೆ ನಾವು ಮಾಡೋರಿದ್ದೇವೆ. ಮುಂದಿನ ಗುರುವಾರ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಎಲ್ಲ ಮುಖಂಡರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯಾದ್ಯಂತ ಮುಂದಿನ ಗುರುವಾರ ರಸ್ತೆ ತಡೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಾಜಿ ಡಿಸಿಎಂ ಸಿಎನ್ ಅಶ್ವಥ್ ನಾರಾಯಣ್ ಕೂಡ ಸಿದ್ದು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಶಾಸಕರಾಗಿರುವಂತಹ ಮುನಿರತ್ನ, ಧೀರಜ್ ಮುನಿರಾಜು, ಭೈರತಿ ಬಸವರಾಜ್, ಸಿಕೆ ರಾಮಮೂರ್ತಿ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಪ್ರತಿಭಟನೆ ಮುಕ್ತಾಯಗೊಳಿಸುವುದಕ್ಕೂ ಮುನ್ನ ಸಿಎಂ ನಿವಾಸಕ್ಕೆ ಎತ್ತಿನ ಗಾಡಿಯಲ್ಲಿ ತೆರಳಿ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ನಿರ್ಧಾರವನ್ನ ಮಾಡಿದ್ರು. ಆದರೆ ಈ ಪ್ರತಿಭಟನೆ ಆರಂಭಕ್ಕೂ ಮೊದಲೇ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದ ಬಳಿಕ ಬಿಡುಗಡೆ ಮಾಡಿದ್ರು.